शुभोदयः सर्वेषां प्रति यूयं सर्वे कुशलिनः इति अहं भावयामि नावु हिंदे एल्ल पद्यपाठगळन्न गद्यपाठगळन्न हळेय संस्कृत ಒಂದು ಪಾಠವನ್ನು ನೋಡ್ತಾ ಇದ್ವಿ ಈ ಪ್ರಾಚೀನ ಕಥೆಗಳಲ್ಲಿಯೇ ನಾವು ಬಹಳ ದೊಡ್ಡ ಹಳೆಯದಂಥ ಸಂಸ್ಕೃತವನ್ನು ನಾವು ನೋಡ್ತಾ ಇದ್ವಿ ಈಗ ನಮ್ಮ ಪೋರ್ಷನ್ ಹೊಸದ ಕಥೆಯನ್ನು ನೋಡೋಣ ಸಾ ಶಾಂತಿಹಿ ಈ ಶಾಂತಿ ಎನ್ನುವಂಥ ಕಥೆ ಅಂದರೆ ಸಾ ಶಾಂತಿಹಿ ಅಂದ್ರೇನು ಅವಳೇ ಶಾಂತಿ ಅಂಥೇಳಿ ಇದು ಒಂದು ಟ್ರಾನ್ಸ್ಲೇಟ್ ಆದಂತಹ ಕಥೆ ಯಾವುದರಿಂದ ಟ್ರಾನ್ಸ್ಲೇಟ್ ಆಗಿದೆ ಅನೂದಿತವಾಗಿದೆ ಅಂತಂದರೆ ಇಂಗ್ಲೀಷ್ ಭಾಷೆಯಿಂದ ಶಿವರಾಮಕೃಷ್ಣನ ಎನ್ನುವಂತಹ ಲೇಖಕರು ಬರೆದಿರುವಂತಹ ಕಥೆಯಿಂದ ಆ ಕಥೆಯನ್ನು ತೆಗೆದುಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಆ ಟ್ರಾನ್ಸ್ಲೇಟ್ ಕಥೆಯನ್ನು ಸ್ವಲ್ಪ ನಾವು ನೋಡೋಣ ಚೆನ್ನಾಗಿದೆ ಒಂದು ಜೀವನದ ಮೌಲ್ವಿಕ ವಿಚಾರಗಳನ್ನು ಗುಣಗಳು ಯಾವುದು ಇರಬೇಕು ಯಾವುದು ಇರಬಾರದು ಎನ್ನುವಂತಹ ಒಂದು ಚರ್ಚೆಯನ್ನು ಪಾತ್ರಗಳ ಮೂಲಕ ಈ ಕಥೆ ಅನ್ನೋದು ನಮಗೆ ತೋರಿಸಿಕೊಡುತ್ತೆ ನೋಡೋಣ ವಿಶ್ವಭಾಷಾಸು ಸಂಸ್ಕೃತಂ ಅತ್ಯಂತ ಪ್ರಾಚೀನತಮಂ ಅಂಥೇಳಿ ಅಂದರೆ ವಿಶ್ವದ ಭಾಷೆಗಳಲ್ಲಿಯೇ ಸಂಸ್ಕೃತ ಅತ್ಯಂತ ಪ್ರಾಚೀನವಾದಂತಹ ಭಾಷೆ ಸಂಸ್ಕೃತ ಭಾಷಾಯಾಂ ಪದ್ಯಕಾವ್ಯವತ್ ಗದ್ಯಕಾವ್ಯಮಪಿ ವಿಪುಲಂ ಅಸ್ತಿ ಸಂಸ್ಕೃತ ಭಾಷೆಯಲ್ಲಿಯೇ ಪದ್ಯಕಾವ್ಯದಂತೆ ಗದ್ಯಕಾವ್ಯವೂ ಕೂಡ ವಿಪುಲವಾಗಿ ಇರುವಂಥದ್ದು ಸುಬಂಧು ಬಾಣಭಟ್ಟ ದಂಡಿ ಇತ್ಯಾದಯ ಕವಯ ಪ್ರಸಿದ್ಧ ವರ್ತಂತೆ ಸುಬಂಧು ಬಾಣಭಟ್ಟ ಮುಂತಾದ ಕವಿಗಳು ಪ್ರಸಿದ್ಧರಾಗಿ ನಮಗೆ ಗದ್ಯಕಾವ್ಯದಲ್ಲಿ ಇದ್ದಾರೆ ಕಾದಂಬರಿ ನೋಡ್ತೀವಿ ದಂಡಿಯ ಕಾವ್ಯಗಳಲ್ಲಿ ಗದ್ಯಕಾವ್ಯಗಳನ್ನು ನಾವು ನೋಡಬಹುದು ಏವಮೇವ ಆಧುನಿಕ ಕಾಲೇ ಅಪಿ ಗದ್ಯ ಸಾಹಿತ್ಯಂ ಅವಿಚ್ಛಿನ್ನತೆಯ ಪ್ರವಹತಿ ಅದೇ ರೀತಿಯಿಂದ ಅಂದರೆ ಆ ಮೂರನೇ ಎರಡನೇ ಶತಮಾನದಿಂದಲೂ ಕೂಡ ಗದ್ಯಕಾವ್ಯಗಳಲ್ಲಿ ಈಗಿನ ಕಾಲಕ್ಕೂ ಕೂಡ ಗದ್ಯಕಾವ್ಯಗಳನ್ನು ನಾವು ನೋಡ್ಬೋದು ಅವಿಚ್ಛಿನ್ನವಾಗಿ ಬರ್ತಾ ಇದೆ ಅಂದರೆ ವಿಚ್ಛಿನ್ನ ಅಂದರೆ ಕತ್ತರಿಸೋದು ಅವಿಚ್ಛಿನ್ನ ಅಂದರೆ ಕತ್ತರಿಸದೆ ಅದರದ ಒಂದು ಪ್ರವಾಹ ಅನ್ನೋದು ಬರ್ತಾನೇ ಇದೆ ಬರೀತಾನೇ ಇದ್ದಾರೆ ತೇಷು ಆಧುನಿಕ ಲೇಖಕೇಶು ಕೀರ್ತಿಶೇಷ ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾವ್ ಮಹೋದಯ ಅನ್ಯತಮಃ ಅಂತಹ ಆಧುನಿಕ ಲೇಖಕರಲ್ಲಿ ಅವರು ಈಗಿಲ್ಲ ನಮ್ಮ ಜೊತೆ ರಾಮಕೃಷ್ಣರಾವ್ ಮಹೋದಯ ಎನ್ನುವಂಥವರು ಅವರೇನಿದ್ದಾರೆ ಅವರು ಈ ಪಠ್ಯಭಾಗವನ್ನು ಅನುವಾದ ಮಾಡಿದವರು ಅಯಂ ಪಠ್ಯಭಾಗ ಏತೇನ ಮಹೋದಯೇನ ಅನೂದಿತಾತ್ ಸಂಸ್ಕೃತ ಗದ್ಯ ಲೇಖಾವಲಿ ನಾಮಕ ಗ್ರಂಥಾತ್ ಸಂಗೃಹ್ಯ ಸಂಕಲಿತ ಈ ಪಠ್ಯಭಾಗ ಏನಾಗಿದೆ ಆ ರಾಮಕೃಷ್ಣರಾವ್ ಮಹೋದಯರು ಬರೆದಿರುವಂಥದ್ದರಿಂದ ಆ ಮಹೋದಯರಿಂದ ಟ್ರಾನ್ಸ್ಲೇಟ್ ಆಗಿದೆ ಮತ್ತು ಆ ಸಂಸ್ಕೃತ ಗದ್ಯ ಲೇಖಾವಲಿ ಎನ್ನುವಂತಹ ಒಂದು ಗ್ರಂಥವನ್ನು ಅವರು ಬರೆದಿದ್ದಾರೆ ಅದರಿಂದ ನಾವು ತೆಗೆದುಕೊಂಡಿದ್ದೇವೆ ಕಥಾಯಾಹ ಮೂಲ ಲೇಖಕರು ಅಂದರೆ ಯಾರು ಮೊದಲು ಬರೆದಿದ್ದು ಅಂತಂದರೆ ಡಾಕ್ಟರ್ ಶಿವರಾಮಕೃಷ್ಣನ ಮಹೋದಯ ಇವರು ಮೊದಲು ಬರೆದಿದ್ದಾರೆ ಇದು ಆಂಗ್ಲ ಭಾಷೆಯದ್ದು ಅಂದರೆ ಇಂಗ್ಲೀಷ್ನಲ್ಲಿ ಮೊದಲಿಗೆ ವಿರಚಿತವಾದದ್ದು ಅಂತಹ ಕಥೆಯನ್ನು ಸಾ ಶಾಂತಿ ಅವಳೇ ಶಾಂತಿ ಎನ್ನುವಂತಹ ಪಾಠವನ್ನು ನಾವು ನೋಡೋಣ ಸುಭ್ರೂಹು ಸುಕೇಶಿ ಸುದತಿ ಸುವರ್ಣ ಸಾ ಸುಲೋಚನ ಸಂಕ್ಷೇಪತಶ್ಚೇತ್ ಸ್ಮರ್ತವ್ಯ ಸರ್ವಾವಯವ ಸುಂದರಿ ಅಂದರೆ ಅವನು ಹೇಳ್ತಾ ಇದ್ದಾನೆ ಇದರಲ್ಲಿ ಶಾಂತಿಯನ್ನು ವರ್ಣನೆ ಮಾಡ್ತಾ ಇರುವವ ಒಬ್ಬ ಆಫೀಸರ್ ಅವನೊಬ್ಬ ಒಂದು ಕಂಪನಿಯ ಮ್ಯಾನೇಜರ್ ಅಂತಲೇ ತಿಳ್ಕೊಳ್ಳೋಣ ಆ ಕಂಪನಿಯ ಮ್ಯಾನೇಜರ್ ಅವಳನ್ನು ನೋಡ್ತಾ ಇದ್ದಾನೆ ನೋಡಿದಾಗ ಅವಳ ಸೌಂದರ್ಯ ರಾಶಿಗೆ ಮನಸ್ಸೋತಿದ್ದಾನೆ ಏನದು ಸುಭ್ರುಹು ಅವಳ ಹುಬ್ಬು ಎಷ್ಟು ಚೆನ್ನಾಗಿದೆ ಒಳ್ಳೆಯ ಹುಬ್ಬುಳ್ಳವಳು ಸುಕೇಶಿ ಉತ್ತಮವಾದಂಥ ಕೇಶ ರಾಶಿ ಇದೆ ಅವಳಿಗೆ ಸುದತಿ ಅಂದರೆ ದಂತಿ ಅದಾಗಬೇಕು ಮೋಸ್ಟ್ಲಿ ಸುದಂತಿ ಅಂಥೇಳಿ ಆಗಬೇಕು ಸುದಂತಿ ಅಂದ್ರೇನು ಉತ್ತಮವಾದ ಹಲ್ಲಿನ ಸಾಲುಗಳುಳ್ಳವಳು ಮತ್ತು ಸುಂದರವಾದ ಬಣ್ಣವುಳ್ಳವಳು ಸುವರ್ಣ ಅಂದರೆ ಬೆಳ್ಳಗೆ ಕೆಂಪಗೆ ಈ ಥರ ಒಳ್ಳೆಯ ಬಣ್ಣವುಳ್ಳವಳು ಸಾ ಸುಲೋಚನ ಉತ್ತಮವಾದಂಥ ಕಣ್ಣುಗಳಿದೆ ನೋಡಲಿಕ್ಕೆ ಆಕರ್ಷಣೀಯವಾದಂತಹ ಕಣ್ಣುಗಳುಳ್ಳವಳು ಸಂಕ್ಷೇಪತಷ್ಟೇ ಸಂಕ್ಷೇಪವಾಗಿ ಹೇಳಬೇಕು ಅಂತಾದರೆ ಇವಳು ಎಲ್ಲ ಅವಯವಗಳಿಂದಲೂ ಸುಂದರಿಯೇ ಅಂಥೇಳಿ ಹೇಳ್ತಾ ಇದ್ದಾನೆ ಸ್ವೀಯ ತಾರುಣ್ಯ ವರ್ತಮಾನ ವಿಂಶತಿಕೆ ವಯಸ್ಸಿ ವಿರಾಜಮಾನ ಸಾ ಸರ್ವಜನ ಮನೋಹರ ಸಾ ಸದಾ ರಮಣೀಯ ಚ ಇವಳು ಎಲ್ಲ
ಸರ್ವಾಂಗ ಸುಂದರಿಯಾಗಿ ತನ್ನ 20ನೇ ವಯಸ್ಸಿನಲ್ಲಿ ಶೋಭಿಸುವಂತಹ ಅವಳು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾಳೆ ಮತ್ತು ರಮಣೀಯ ಅವಳು ನೋಡಲಿಕ್ಕೆ ನೋಡಬೇಕು ಅನ್ನಿಸುವಷ್ಟು ಸುಂದರಳ ಅಂತ ರಮಣೀಯಳು ಅಂದರೆ ಮನಸ್ಸಿಗೆ ಹತ್ತಿರವಾಗುವಂಥವಳು ಸುಮಧುರ ಲಾವಣ್ಯೇನ ಸುಭಗ ವೇಷೇಣ ಸದಾಚಾರೈ ಸುಸ್ಮಿತೈ ಸುಸಂಸ್ಕೃತ ವೃತ್ತೇನ ಚ ಅನಿತರ ಸಾಧಾರಣ ಅಪೂರ್ವಂ ಆಕರ್ಷಣ ಆಸೀತ್ ಅಸ್ಯಾಹ ಆನನ ಅರವಿಂದೇ. ಏನು ಹೇಳ್ತಾ ಇದ್ದಾನೆ, ಆ ಶಾಂತಿಯ ಮುಖದ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಸುಮಧುರ ಲಾವಣ್ಯ, ಅವಳು ಲಾವಣ್ಯವತಿಯಾಗಿದ್ದಾಳೆ. ಸುಭಗ ವೇಷೇಣ, ಉತ್ತಮವಾದಂತಹ ವೇಷವನ್ನು ಧರಿಸ್ತಾಳೆ. ಯಾವುದೇ ಶಿಷ್ಟಾಚಾರದಿಂದ ಹೊರತುಪಡಿಸು ಬೇರೆ ಬೇರೆ ಯಾವುದೇ ವೇಷಗಳನ್ನು ಧರಿಸಲ್ಲ, ನೋಡಲಿಕ್ಕೆ ಆಕರ್ಷಣೀಯವಾದಂಥ ವೇಷವನ್ನು ಧರಿಸ್ತಾಳೆ. ಸದಾಚಾರದಿಂದ ಇರ್ತಾಳೆ, ಅಂದರೆ ಅವಳು ಆಡಾಗಿ ಬಿಹೇವ್ ಮಾಡೋದಿಲ್ಲ, ಸರಿಯಾದ ಬಿಹೇವಿಯರನ್ನು ಅವಳು ಹೊಂದಿದ್ದಾಳೆ. ಸುಸ್ಮಿತೈಹಿ ಅಂದರೆ ಉತ್ತಮವಾದಂಥ ನಗುವನ್ನು ಹೊಂದಿದ್ದಾಳೆ. ಸ್ವಲ್ಪ ನಗ್ತಾಳೆ, ಯಾವಾಗಲೂ ನಗುಮುಖದವಳು. ಸುಸಂಸ್ಕೃತ ವೃತ್ತೇನ, ಉತ್ತಮವಾದಂತಹ ಚಾರಿತ್ರ್ಯ ಇದೆ ಅವಳಲ್ಲಿ. ಅವಳು ಒಳ್ಳೆಯ ಕಲ್ಚರನ್ನು ಹೊಂದಿದ್ದಾಳೆ. ಅನಿತರ ಸಾಧಾರಣ, ಇವು ಯಾವ ಬೇರೆಯವರಲ್ಲಿ ಇಲ್ಲದೇ ಇರುವಂತಹ ಗುಣಗಳು ಅವಳಲ್ಲಿ. ಅಪೂರ್ವಂ ಆಕರ್ಷಣ ಆಸೀತ್, ಬಹಳ ಅದ್ಭುತವಾದಂಥ ಆಕರ್ಷಣೆ ಅವಳಲ್ಲಿ ಇತ್ತು. ಅಸ್ಯಾಹ ಆನನ ಅರವಿಂದೇ, ಆನನ ಅಂದರೆ ಮುಖವೆಂಬ ಕಮಲದಲ್ಲಿ ಇಷ್ಟೆಲ್ಲ ಆಕರ್ಷಣೆ ಇತ್ತು. ಸಿದ್ಧ ವಸ್ತ್ರ ವಿಕ್ರಿಯ ಶಾಲಾಯಾಮ್ ಕರ್ಮನಿರತ ಸಹ, ಅಂದರೆ ಒಂದು ಟೆಕ್ಸ್ಟೈಲ್ ಬಟ್ಟೆ ಕಂಪನಿಯಲ್ಲಿ, ವಸ್ತ್ರ ವಿಕ್ರಯ ಶಾಲಾಯಾಮ್ ಅಂದರೆ ಒಂದು ಬಟ್ಟೆ ಅಂಗಡಿಯಲ್ಲಿ ಅವಳೇನು ಮಾಡ್ತಾಳೆ, ನಿತ್ಯವಾಗಿ ಕೆಲಸವನ್ನು ಮಾಡ್ತಾಳೆ. ಸರಿ, ಸೋಪಾನ ಪಂಕ್ತಿಷು ಪ್ರಕೋಷ್ಠಾಭ್ಯಂತರೇ ವಾ ಆಗಚ್ಛಂತ್ಯಾಂ ತಸ್ಯಾಂ ನಿಷ್ಕಾರಣಮೇವ ತಾಂ ದ್ರಷ್ಟುಮಹಂ ವೀಥಿಕಾತಃ ಸ್ವಮುಖಂ ಉನ್ನಮಯ್ಯ ಸಕೃತ್ ಅಸಕೃದ್ವಾ ತನ್ಮುಖ ಕಮಲಂ ದೃಷ್ಟ್ವಾ ತತಯೇವ ಸ್ವೀಯಂ ಕಾರ್ಯಾಲಯಂ ಪ್ರತಿ ಗಚ್ಚನ್ನಾಸಂ ನಿರಪವಾದತಯ. ಏನಾಗ್ತಾ ಇದೆ, ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ಲು, ಮೆಟ್ಟಲಲ್ಲಿ ಅಥವಾ ಕೊಠಡಿಯಲ್ಲಿ ಅವಳು ಬರ್ತಾ ಇರಬೇಕಾದ್ರೆ, ಹತ್ತಾ ಇರಬೇಕಾದ್ರೆ ಅವಳನ್ನು ನಾನು ನೋಡಲಿಕ್ಕೆ ಅಂತಲೇ ನನ್ನ ಮಾರ್ಗದಲ್ಲಿ ಅಂದರೆ ಅವಳ ದಾರಿಯಲ್ಲಿ ಬರ್ತಾ ಇರ್ತಾಳೆ. ನನ್ನ ಕತ್ತನ್ನು ಮೇಲಕ್ಕೆ ಎತ್ತಿ ಅವಳು ಎಲ್ಲಿ ಹೋಗ್ತಾ ಇದ್ದಾಳೋ, ಎಲ್ಲಿ ಇಳಿತಾ ಇದ್ದಾಳೋ, ಒಂದು ಸರ್ತಿ ಅಲ್ಲ ಅನೇಕ ಬಾರಿ ನಾನು ನೋಡಿದ್ದೀನಿ. ಪ್ರಕೋಷ್ಠ ಅಭ್ಯಂತರೇ ಇಲ್ಲಿದೆ ನೋಡ್ರಿ, ವೀಥಿಕಾತಃ ಅಂದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಸ್ವಮುಖಂ ಉನ್ನಮಯ್ಯ ಮೇಲಕ್ಕೆತ್ತಿ ನೋಡ್ತೀನಿ, ಸಕೃದ್ವ ಅಸಕೃತ್ವ ಒಮ್ಮೊಮ್ಮೆ ಅಲ್ಲ ಎರಡು ಮೂರು ಬಾರಿ ಕೆಲವು ಸರ್ತಿ ಅವಳ ಮುಖಕಮಲವನ್ನು ನೋಡಿಯೇ ಏನು ಮಾಡ್ತೀನಿ, ಕಾರಣವಿಲ್ಲದೇನೆ ಅವಳನ್ನು ನೋಡ್ತಾ ನೋಡ್ತಾ ನನ್ನ ಕಾರ್ಯಾಲಯಕ್ಕೆ ಹೋಗುವವನಾಗ್ತೀನಿ. ಯಾವುದೇ ಅಪವಾದವಿಲ್ಲದೆ ಅಲ್ಲಿಂದಲೇ ನಾನು ಕಾರ್ಯಾಲಯಕ್ಕೆ ಹೋಗ್ತೀನಿ, ಅಂದರೆ ಅವಳನ್ನು ನೋಡ್ತಾ ಇದ್ದೀನಿ, ಯಾರು ನನ್ನನ್ನು ನೋಡ್ತಾ ಇದ್ದಾರೇನೋ, ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೇನೋ, ಆ ಎಲ್ಲ ಅಪವಾದಗಳು ಇಲ್ಲದೇ ನಾನೇನು ಮಾಡ್ತಾ ಇದ್ದೀನಿ, ಅವಳನ್ನು ನೋಡಿ ಆನಂದಿಸಿ ಸುಮ್ಮನೆ ಹೋಗ್ತಾ ಇದ್ದೀನಿ, ಅವಳ ಸೌಂದರ್ಯವನ್ನು ನೋಡಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ. ಅಂದರೆ ಅವನ ಕೆಲಸಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಅವಳಿದ್ದಾಳೆ, ಅವಳು ಯಾವಾಗಲೂ ಕಾಣ್ತಾಳೆ ದಿನನಿತ್ಯ ಅವನು ಹೋಗೋ ಟೈಮಿಗೆ. ಆ ರೀತಿ ಅವನು ಹೇಳ್ತಾ ಇದ್ದಾನೆ. ಮತ್ತೇನು, ಸಹ ವಸ್ತ್ರಾಪಣ ಯತ್ರ ಏಷ ಕಾರ್ಯನಿರತ ಕಥಮಪಿ ಕುತೂಹಲ ಜನಕ ಇವ. ಏನಾಯಿತು, ಅವಳು ಕೆಲಸ ಮಾಡ್ತಾ ಇರುವಂಥ ಬಟ್ಟೆ ಅಂಗಡಿಗೆ ಹೇಗೋ ಕುತೂಹಲ ಜನಕ ಇವ, ಹೇಗಾರು ಮಾಡಿ ಕುತೂಹಲದಿಂದಲೇ ಅವಳು ಎಲ್ಲವನ್ನು ಹುಟ್ಟಿಸ್ತಾಳೆ, ಅಂದರೆ ಕುತೂಹಲದಿಂದ ಜನರನ್ನು ಆಕರ್ಷಣೆ ಮಾಡ್ತಾಳೆ, ಗಿರಾಕಿಯನ್ನು ತರ್ತಾಳೆ ಅಂತ. ಬಹಿ ಸ್ಥಿತ ಕೋಪಿ ಮನುಜ ಪಶು ಅಪಣಾಭ್ಯಂತರಂ ದ್ರಷ್ಟು ನ ಪಾರಯತೆ ಸ್ಮ, ಹೊರಗಡೆ ಇರುವಂಥ ಯಾವುದೇ ಪಶುವು ಕೂಡ ಅವಳನ್ನು ನೋಡದೆ ಅಭ್ಯಂತರಂ ದ್ರಷ್ಟು ನ ಪಾರಯತಿ, ಅವಳನ್ನು ನೋಡದೆ ಆ ಅಂಗಡಿಯನ್ನು ನೋಡದೇನೆ ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮತ್ತೇನು, ಒಮ್ಮೆ ಅವಳು ತಥಾಪಿ ಯದಾ ಕದಾಪಿ ವಾ ಕ್ವಚಿತ್ ಕ್ವಚಿತ್ ಗಮನೀಯ ರೂಪ ಲನನಾಮಣಿ ಯವನಿಕಾ ಅಭ್ಯಂತರೇ ಎವ ದೃಷ್ಟಿಪಥಮ ಆಯಾತಿ ಸ್ಮ ಸ್ವಕರ್ಮ ಕರ್ತವ್ಯ ನಿರ್ವಹಣ ನಿಮಗ್ನ ವಸ್ತ್ರ ವಿಶೇಷಾಣ ವಿಶಿಷ್ಟ ಅಲಂಕಾರ ಕರ್ಮಣಿ ವ್ಯಾಪೃತ ಅಲಿಖಿತ ಅಪ್ಸರಾಹ ಇವ. ಆ ಬಟ್ಟೆ ಅಂಗಡಿಯಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಅಂದರೆ ಅಲ್ಲಿ ಏನಾಗ್ತಾ ಇದೆ, ಇವನು ತನ್ನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವಳು ತನ್ನ ಕೆಲಸದಲ್ಲಿ ತನ್ನೀಯ ತಲ್ಲೀನಾಗಿದ್ದಾಳೆ. ಕಮನೀಯ ರೂಪ ಲಲನಾಮಣಿ
ಯವನಿಕಾಭ್ಯಂತರೇ ಇವ ದೃಷ್ಟಿಪಥಂ ಆಯಾತಿ. ಅವಳು ಯಾವಾಗಲೂ ತನ್ನ ವಸ್ತ್ರದ ಅಂಗಡಿಯಲ್ಲಿ ತಲ್ಲೀನನಾಗಿದ್ದಾಳೆ. ವಿಶೇಷ ವಸ್ತ್ರಗಳನ್ನು, ವಿಶೇಷವಾದ ಅಲಂಕಾರ ಕೆಲಸವನ್ನು ಮಾಡ್ತಾ ಇರ್ತಾಳವಳು. ಮತ್ತೇನು, ಪ್ರತಿದಿನವೂ ಹೊಸದಾದ ಬಟ್ಟೆಯನ್ನು ಧರಿಸಿ ನಿಂತಿರುವಂತೆ ಅವಳು ಕಾಣ್ತಾ ಇದ್ದಾಳೆ. ಇನ್ನೊಬ್ಬ ಅಪ್ಸರೆ ಅಂತೆ ನಮಗೆ ಕಾಣ್ತಾಳೆ. ಆಪಣಸ್ಯ ಪ್ರವೇಶದ್ವಾರೇಪಿ ಕಾಚಿತ್, ಆಪಣದ ಅಂದರೆ ಅಂಗಡಿಯ ಪ್ರವೇಶದ್ವಾರದಲ್ಲಿ ಕೆಲವು ಸರ್ತಿ ಮಹತಿ ಕಾಚಪೇಷ್ಟಿ ಕಾಚಪೇಟಿ ಯತ್ರೈಕ ನಿರ್ಜೀವ ಪುತ್ಥಲಿಕ ಸಜೀವವೇವ ಪ್ರತಿದಿನ ನಯನವೀನಂ, ಸಾರಿ ಇದು ಸರಿಯಾಗಿ ಕಾಣ್ತಾ ಇಲ್ಲ, ನಯನ ನವೀನಂ ಪರಿಧಾನ ವಿಶೇಷಂ ಧಾರಯಂತಿ. ಅಂದರೆ ಹೊಸದಾಗಿರುವಂತಹ ಬಟ್ಟೆಗಳನ್ನು ಧರಿಸಿದ ಆ ಗೊಂಬೆಗಳು ಹೇಗೆ ಕಾಣ್ತಾ ಇರುತ್ತೋ ಆ ಗೊಂಬೆಗಳೇ ಜೀವ ಧರಿಸಿ ಬಂದಂತೆ ಅವಳು ನನಗೆ ಕಾಣ್ತಾ ಇರ್ತಾಳೆ. ರಧಿಕ ಮನಾಂಸಿ ವಿನೋದಯಂತಿ ಪ್ರಾಹಕಾನ್ ಆಕರ್ಷಯಂತಿ, ಗ್ರಾಹಕಾನ್ ಅಂದರೆ ಗ್ರಾಹಕರನ್ನು ಆಕರ್ಷಿಸ್ತಾಳೆ, ರಥಿಕರನ್ನು ದಾರಿಹೋಕರ ಮನಸ್ಸನ್ನು ಸೆಳಿತಾಳೆ, ಸಂತೋಷಪಡಿಸ್ತಾಳೆ. ವಿದ್ಯುತ್ ಪಂಜರಬದ್ಧಾಪಿ ಸ್ವತಂತ್ರೇವ ವಿರಾಜಮಾನ ವಿಶಿಷ್ಯ ಮಾದೃಶಾತ್ ಮಾದೃಶಾನ್ನ ಮೋಹಯಂತಿ ಅತಿಷ್ಠತ್. ಏನಾಗಿದೆ, ವಿದ್ಯುತ್ ಪಂಜರಗಳಿಂದ ಅಂದರೆ ಆ ಲೈಟ್ಗಳಿದೆ, ಎಲ್ ಇ ಡಿ ಲೈಟ್ಗಳೇನಿದೆ ವಿದ್ಯುತ್ ಪಂಜರ ಅಂತ ಏನು ಕರಿತೀವಿ, ಅದರಿಂದ ಅವಳು ಒಳಗಡೆ ಇದ್ದರೂ ಕೂಡ ಸ್ವತಂತ್ರವಾಗಿ ವಿರಾಜಮಾನಳಾಗ್ತಾ ಇದ್ದಾಳೆ, ಅಂದರೆ ಶೋಭಿಸ್ತಾ ಇದ್ದಾಳೆ. ಮತ್ತು ಏನಾಗ್ತಾ ಇದೆ, ರಸಿಕರ ಮನಸ್ಸನ್ನು ಸೆಳಿತಾ ಇದ್ದಾಳೆ. ಮೋಹಯಂತಿ ಅತಿಷ್ಠತ್, ಏನಾಗಿದೆ, ವಿಶೇಷವಾಗಿ ನನ್ನಂತಹವರನ್ನು ಅವಳು ಮೋಹಿಸ್ತಾ ಇದ್ದಾಳೆ, ಮೋಹನಿಗೆ ಒಳಗಾಗಂತೆ ಮಾಡುತ್ತಾ ಇದ್ದಾಳೆ. ಸುವಿಹಿತ ವಸ್ತ್ರ ವಿನ್ಯಾಸ ಚೇಯಂ ಪುತ್ಥಲಿಕಾ ತಸ್ಯಾಹ ತರುಣ್ಯಾಹ ಸಾದೃಶ್ಯಂ ವಹಂತೀವ ಸಂದೃಶ್ಯತೆ ಸ್ಮ. ಏನಾಗಿದೆ, ಅಂತಹ ಒಳ್ಳೆಯ ವಿನ್ಯಾಸವು ಉಳ್ಳಂತಹ ಆ ಗೊಂಬೆ ಏನಾಗ್ತಾ ಇದೆ ಅಂದರೆ ಒಳ್ಳೆಯ ಬಟ್ಟೆಯನ್ನು ಧರಿಸಿರುವಂತಹ ಗೊಂಬೆ ಆ ತರುಣಿಯ ಹೋಲಿಕೆಯನ್ನು ಹೊಂದಿದ್ದಳೋ ಎಂಬಂತೆ ಕಾಣ್ತಾ ಇದೆ. ಅಂದರೆ ತರುಣಿನೇ ಆ ಗೊಂಬೆಯಂತೆ ಕಾಣ್ತಾ ಇದ್ದಾಳೆ. ಇದೊಂಥರ ಉತ್ಪ್ರೇಕ್ಷ ಉಪಮಾ ಎಲ್ಲ ಸೇರಿ ಅವನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ದೇಶ ವಿದೇಶಾನಾಂ ವಿಮಾನ ಪತ್ತನಾನಾಂ ವಿನಾಕೃತ ಕರ ವಿಶೇಷಾಣಾಂ ವಸ್ತ್ರಾಪಣಾನಾಂ ಮಧ್ಯೆ ಉಪಲಭ್ಯಮಾನಃ ಜಾಪಾನ ಶಾಟಿಕಾಃ ಧೃತ್ಯ. ಏನು ಅಂತಂದರೆ, ದೇಶ ವಿದೇಶಗಳ ಮಹಾನಗರಗಳಿಂದ ಕಂದಾಯ ಕೊಡದೇನೆ ಬಟ್ಟೆ ಅಂಗಡಿಗಳ ಮಧ್ಯದಲ್ಲಿ ದೊರೆಯುವಂತಹ ಜಪಾನ್ ದೇಶದ ಸೀರೆಗಳನ್ನು ಆ ಗೊಂಬೆ ಧರಿಸಿರುತ್ತಲ್ಲ ಹಾಗೆ ಇವಳು ಕೂಡ ಧರಿಸಿದ್ದಳು ಅಂತೇಳಿ ಹೇಳ್ತಾ ಇದ್ದಾನೆ. ಏನೇನೋ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಯಥಾ ಕಥಮಪಿ ಪ್ರತ್ಯಹಂ ತಸ್ಯ ವಸ್ತ್ರಾಪಣಸ್ಯ ಮಾರ್ಗಮಾಶ್ರಿತ್ಯೇವ ನಿಜ ಕಾರ್ಯಾಲಯಂ ಪ್ರತಿ ಗಮನಂ ಮಮ ನಿಶ್ಚಿತಂ ನಿತ್ಯಕ ಕರ್ಮಾಭೂತ್. ಹೀಗೆ ನಾನು ಯಾವಾಗಲೂ ಪ್ರತ್ಯಹಂ ಅಂದರೆ ಪ್ರತಿ ದಿನವೂ ಕೂಡ ನಾನು ಅವಳ ದರ್ಶನವನ್ನು ಮಾಡದೆ ನನಗೆ ಒಂದು ರೀತಿ ತೃಪ್ತಿನೇ ಉಂಟಾಗ್ತಾ ಇರಲಿಲ್ಲ. ಆದ್ದರಿಂದ ನಾನು ಅವಳ ದರ್ಶನವನ್ನು ಮಾಡಿಕೊಂಡೇ ನನ್ನ ಕಾರ್ಯಾಲಯಕ್ಕೆ ಕುರಿತು ನಾನು ಹೋಗ್ತಾ ಇದ್ದು ಇದು ನಿತ್ಯ ಕರ್ಮವಾಗಿ ಮಾರ್ಪಾಡಾಗಿಬಿಟ್ಟಿತ್ತು, ರೆಗ್ಯುಲರ್ ಆಗಿ ಆಗಿತ್ತು. ಸಕೃದಪಿ ತಸ್ಯಾಹ ದರ್ಶನಂ ನ ಭವತಿ ಚೇತ್ ನಿತರಾಂ ಖಿದ್ಯತೆ ಸ್ಮ ವೇ ಮೇ ಚೇತಃ. ಒಂದು ದಿವಸ ಏನಾದರೂ ಅವಳನ್ನು ಮಿಸ್ ಮಾಡಿಕೊಂಡೆ ನೋಡೋದು ಅಂತಾದರೆ ಇಡೀ ದಿನ ನಾನು ಮೂಡೌಟ್ ಆಗಿಬಿಡ್ತಾ ಇತ್ತು. ಪೂರ್ಣ ದಿನಮಪಿ ಶೂನ್ಯಮಿವ ಪ್ರತಿಭಾತಿ ಸ್ಮ, ಇಡೀ ದಿನ ನನಗೆ ಒಂದು ರೀತಿ ಶೂನ್ಯ ಆವರಿಸಿಕೊಂಡು ಬಿಡ್ತಾ ಇತ್ತು. ಸ್ವೀಯ ಕಾರ್ಯಾಲಯ ಕಾರ್ಯಮಗ್ನೇ ಅಪಿ ಮಯಿ ಮಮ ಮನಸ್ತು ತಸ್ಯಾಮೇವ ರಮತೆ ಸ್ಮ. ನನ್ನ ಕಾರ್ಯಾಲಯದಲ್ಲಿ ನನ್ನ ಚೇಂಬರಲ್ಲಿ ನಾನಿದ್ದರೂ ಕೂಡ ನನ್ನ ಮನಸ್ಸು ಅವಳಲ್ಲಿಯೇ ಇತ್ತು ಅಂಥೇಳಿ ಹೇಳ್ತಾ ಇದ್ದೆ. ವಿರಾಮ ಕ್ಷಣೇಶು ತು ಮೇ ಮನ ಪ್ರಾಂಗಣೆ ನೃತ್ಯಂತಿ ಸಾ ಸತ್ ಪುರತಃ ಪ್ರಾದುರ್ಭವತಿ ಸ್ಮ. ಏನಾಗ್ತಾ ಇದೆ, ಅವನು ವಿರಾಮದ ಸಮಯದಲ್ಲಿ ನನ್ನ ಮನಸ್ಸು ಅಂಗಳದಲ್ಲಿ ಇದೆ, ಅವಳು ನರ್ತಿಸ್ತಾ ಇದ್ದಾಳೇನೋ ಅಂಥೇಳಿ ನನ್ನ ಎದುರಿಗೆ ಬರ್ತಾ ಇದ್ದಾಳೆ ಎನ್ನುವಂತಹ ಕಲ್ಪನೆಗಳು ನನಗೆ ಅವಾಗವಾಗ ಬರ್ತಾ ಇತ್ತು. ತದಾ ಏವಂಪಿ ಚಿಂತಾ ಸಂತತಯ ಸಮುದ್ಭವಂತಿ ಸ್ಮ. ಹೀಗೆ ಯಾವಾಗೂ ನನಗೆ ಆ ಚಿಂತೆಯ ಒಂದು ಸಂತತಿ ಅಂದರೆ ಒಂದು ರೀತಿ ಹಗಲುಗನಸು ಏನಿದೆ ಅದನ್ನು ನನಗೆ ಬರ್ತಾನೇ ಇತ್ತು. ಕಾಸ್ವಿ ದೇಶ ಸುಂದರೀ ತರುಣಿ, ಎಷ್ಟು ಚೆನ್ನಾಗಿದ್ದಾಳವಳು. ಉಢಾಸ್ಯಾತ್ ಅಥವಾ ಅನೂಢ ಅಪತ್ಯಂ ಕಿಂ ಭವೇದಸ್ಯಾಹ ಪತಿ ಕಸ್ಯಾತ್ ತಸ್ಯಾಹ ಭಾಗ್ಯಭಾಕ್.
ಎಷ್ಟು ಪುಣ್ಯವಾಡಿದ್ದಾನವನು, ಅವನ ಪತಿ ಗಂಡ ಎಂಥ ಪತ್ನಿಯನ್ನು ಪಡೆದಿದ್ದಾನೆ. ಈ ಸುಂದರಿ ಯುವತಿ ಯಾರು? ಅವಳು ವಿವಾಹಿತಳು. ಊಢ ಅಂದರೆ ವಿವಾಹಿತಳೋ ಅಥವಾ ಅನೂಢ, ವಿವಾಹಿತಳಲ್ವೋ? ಅವಳಿಗೆ ಮಕ್ಕಳೇನಾದರೂ ಇದೆಯಾ? ಅಥವಾ ಪತಿ ಯಾರಿರ್ಬೋದು? ಅವನು ಎಷ್ಟು ಪುಣ್ಯವಂತನಾಗಿದ್ದಾನೆ? ಈ ರೀತಿಯೆಲ್ಲ ಪ್ರಶ್ನೆಗಳು. ಇತ್ಯಾದಿ ಪ್ರಶ್ನೆಭ್ಯಃ ಉತ್ತರಾಣಿ ಲಬ್ಧಾನಿ ಸಿಹು ಅಪಿ ಮಮ ಭಾವನಾಯಾಂ ಭೇದ ನ ಭವತಿ ಸ್ಮ. ಅವಳು ಇನ್ನೊಬ್ಬರ ಹೆಂಡತಿ ಎನ್ನುವಂತಹ ಕಲ್ಪನೆ ನನಗಿದ್ದರೂ ಕೂಡ ನನ್ನ ಭಾವನೆಗಳಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಇದನ್ನು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ. ಅಂದರೆ ಅವಳು ಇನ್ನೊಬ್ಬರ ಹೆಂಡತಿಯಾಗಿದ್ದಾಗ ನಾವು ಆ ರೀತಿ ವರ್ಣನೆಯನ್ನು ಮಾಡಿಕೊಳ್ಳೋದು, ಹಗಲು ಗಣಸು ಕಾಣೋದು ಅದು ಸರಿಯಾದದ್ದು ಅಲ್ಲ ಅಂಥೇಳಿ ಈ ಕಥೆಯ ಮೂಲಕ ನಮಗೆ ಕವಿಗಳು ನಮಗೆ ಹೇಳ್ತಾ ಇದ್ದಾರೆ. ಪ್ರತಿದಿನಮಿ ತಸ್ಯಾಹ ದರ್ಶನಂ ಮಹ್ಯಂ ಕಾಮಪಿ ಅವ್ಯಕ್ತ ರಮಣೀಯಾಂ ತೃಪ್ತಿಂ ಅಪಾದಯತಿ ಸ್ಮ ಯಯಾ ಅಹಂ ನಿತರಾಂ ತುಷ್ಟಃ ಪರ್ಯದ್ಯುಹು ಪರ್ಯಂತಂ. ನಾನು ದಿನವೂ ಕೂಡ ಅವಳ ದರ್ಶನವನ್ನು ಮಾಡ್ತಾನೇ ಇದ್ದೆ. ಮತ್ತೇನಾಗ್ತಾ ಇದೆ? ಒಂದು ರೀತಿ ಅವಳ ದರ್ಶನ ಅವ್ಯಕ್ತವಾದಂತಹ ಒಂದು ಆನಂದವನ್ನು ನನಗೆ ಕೊಡ್ತಾ ಇತ್ತು, ತೃಪ್ತಿಯನ್ನು ಕೊಡ್ತಾ ಇತ್ತು. ಮತ್ತೇನು, ಅದು ಮರುದಿವಸದವರೆಗೂ ಕೂಡ ನಾನು ಸಂತುಷ್ಟನಾಗಿರ್ತಾ ಇದ್ದೆ, ಫ್ರೆಶ್ ಮೂಡಲ್ಲಿ ಇರ್ತಿದ್ದೆ. ಕಾಸ್ಮಿಂಶ್ಚಿತಪಿ ದಿನೇ ತಾಮಹಂ ಅಪಶ್ಯಂ ಕೇನಾಪಿ ತರುಣೇನ ಸಹ ಸಂಭಾಷ್ಯಮಾಣಂ. ಯಾವತ್ತೋ ಒಂದು ದಿವಸ ನಾನು ಒಂದು ದಿನ ಅವಳು ಇನ್ನೊಬ್ಬ ಯುವಕನ ಜೊತೆ ಮಾತನಾಡೋದನ್ನು ನೋಡಿಬಿಟ್ಟೆ. ಆ ಕ್ಷಣ ನನಗೆ ಸಪದ್ಯೇವ ಅಹಂ ಸ್ವಕೆ ಕ್ರೋಧಮೂರ್ಛಿತ ಅಭವಂ. ನಂಗೆ ಭಾಳ ಕ್ರೋಧ ಬಂದುಬಿಡ್ತು, ಸಿಟ್ಟು ಬಂದುಬಿಡ್ತು. ನಾಶಕಂ ತದೃಶ್ಯಂ ಸುಚಿರಂ ಸೋಢುಂ. ನನಗೆ ಅದು ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಆ ದೃಶ್ಯವನ್ನು ನನಗೆ ನೋಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆಮೇಲೆ ಅನ್ನಿಸ್ತು, ಸಹ ತಸ್ಯಾಹ ಪತಿ ಭವೇತ್. ಅಕಸ್ಮಾತ್ ಅವನು ಅವಳ ಗಂಡನೋ ಅಥವಾ ಸಹೋದರನೋ. ಪರಂ ಸುಪುಷ್ಟ ಸುಂದರ ಯುವ. ಆದರೆ ಏನು ಮಾಡಬೇಕು, ಅವನು ತುಂಬ ಚೆನ್ನಾಗಿದ್ದ ಯುವಕ ನೋಡಲಿಕ್ಕೆ ಅಂಥೇಳಿ ಹೇಳ್ತಾ ಇದ್ದ. ಮತ್ತೇನು, ಅಹಂ ತು ಸಂವತ್ಸರಂ ನಿರ್ನಿಮೇಷ ದೃಶ ದಹನ್ನಿವ ತಮ್ಮ ಯುವಕಂ ದೃಷ್ಟವಾನ್. ನನ್ನ ಕ್ರೋಧಾಗ್ನಿಯಿಂದ ಅವನನ್ನು ಸುಟ್ಟು ಬಿಡ್ತೇನೇನೋ ಎನ್ನುವಂತೆ ನಾನು ಕಣ್ಣು ರೆಪ್ಪೆ ಮುಚ್ಚದೆ ನಿರಂತರವಾಗಿ ಆ ಯುವಕನನ್ನು ಸುಡುವಂತೆ ನೋಡಿದೆ. ನಿರ್ನಿಮೇಷ ಅಂದರೆ, ನಿಮೇಷ ಅಂದರೆ ಪಕ್ಷ್ಮಪಂಕ್ತಿ, ಪಕ್ಷ್ಮಪಂಕ್ತಿ ಅಂದರೆ ರೆಪ್ಪೆ, ನಿರ್ನಿಮೇಷ ಅಂದರೆ ಅದನ್ನು ಮುಚ್ಚಿದೇನೆ ಅಂತ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ನ ಕದಾಪಿ ಪೂರ್ವಂ ಮಯಾ ಏವಂ ಆಚರಿತಂ ಆಸೀತ್. ಆದರೆ ಹಿಂದೆಂದೂ ನಾನು ಈ ರೀತಿ ಬೇರೆ ಒಬ್ಬರ ಬಗ್ಗೆ ಒಂದು ಭಾವನೆಯನ್ನು ನಾನು ತಾಳಿರಲಿಲ್ಲ. ಮತ್ತೇನು, ದೃಷ್ಟ್ಯ ನಾಹಂ ಪರಶಿವ ಆಸಂ ನವ ಸಾ ರತಿ ನಾಪಿ ಸಹ ಪುರುಷ ಮನ್ವತಃ ಕ್ರೋಧಾಗ್ನಿ ಭಸ್ಮ ಭವಿತುಂ. ನನ್ನ ಕಣ್ಣಿಂದ ಸುಡಲಿಕ್ಕೆ ನಾನು ಪರಶಿವನೂ ಆಗಿರಲಿಲ್ಲ, ಅವಳು ರತಿನೂ ಆಗಿರಲಿಲ್ಲ, ಅವನು ಪಾಪ ಮನ್ಮಥನೂ ಆಗಿರಲಿಲ್ಲ ನನ್ನ ಕ್ರೋಧಾಗ್ನಿಯಿಂದ ಸುಡಲಿಕ್ಕೆ ಅಂಥೇಳಿ ಒಂದು ತಮಾಷೆಯನ್ನು ಮಾಡ್ತಾ ಇದ್ದಾನೆ. ಮತ್ತೇನು, ಯದಾ ಅಹಂ ತಾಂ ಗೂಢಂ ಸಮೀಪೆ ಸುಷ್ಟು ಸಂಲಕ್ಷಿತವಾನ್ ರಿಕ್ತಃ ಆಸೀತ್ ತಸ್ಯಾಹ ಬಾಲದೇಶ. ಏನಾಗ್ತಾ ಇದೆ, ಆ ಪುರುಷ ಏನಾಯಿತು, ಹಾಂ ಅವಳನ್ನು ಸುಡಲಿಲ್ಲ ಅಂತನೂ ಹೇಳ್ದ. ಮತ್ತೇನು, ರಹಸ್ಯವಾಗಿ ನಾನು ಅವಳ ಸಮೀಪದಲ್ಲಿ ನಾನು ನೋಡಿದೆ ಒಂದು ದಿನ. ಗೂಢಂ ಸಮೀಪೆ ಸುಷ್ಟು ಸಂಲಕ್ಷಿತಂ, ಸರಿಯಾಗಿ ಲಕ್ಷ್ಯ ಕೊಟ್ಟೆ ಅವಳು ವಿವಾಹ ಆಗಿದ್ದಾಳೋ ಇಲ್ಲವೋ ಅಂತೇಳಿ. ಹಣೆಯಲ್ಲಿ ಕುಂಕುಮವಿರಲಿಲ್ಲ ಮತ್ತು ಬೈತಲೆಯಲ್ಲಿ ಸಿಂಧೂರವೂ ಇರಲಿಲ್ಲ ಅಂಥೇಳಿ. ಒಂದು ಬಾಲದೇಶ ಅಂದರೆ ಬೈತಲು, ಅಲ್ಲಿ ಕೂಡ ಬೈತ ಮಧ್ಯದಲ್ಲಿ ಇರ್ತದಲ್ಲ ಅಲ್ಲಿ ಸಿಂಧೂರ ಕೂಡ ಇರಲಿಲ್ಲ. ನ ಕುಂಕುಮಂ ಲಲಾಟೆ ನಾಪಿ ಸಿಂಧೂರಂ ಸೀನಂತೆ ಅಂಥೇಳಿ ಹೇಳ್ದ. ಆಸೀತ್ ತಸ್ಯಾಹ ಬಾಲದೇಶ ಅಂತಂದರೆ ಅವಳ ಮುಖವನ್ನು, ಹಣೆಯನ್ನು, ಬಾಲದೇಶ ಅಂದರೆ ಸಾರಿ ಹಣೆಯನ್ನು ನೋಡಿದೆ ನಾನು ಅಂಥೇಳಿ ಹೇಳ್ದ. ಸಾ ರಮಣೀಯ ಕಿಂನ ಸ್ಯಾತ್, ಸರಿ ಸಾ ವರಣೀಯ ಕಿಂನ ಸ್ಯಾತ್. ಅವಳು ಮದುವೆ ಆಗಿದ್ದಾಳೋ ಇಲ್ವೋ ಏನದು, ಅಥವಾ ವಿವಾಹ ಯೋಗ್ಯಳೋ ಅವಳು ವಧುವನೋ ಗೊತ್ತಾಗ್ತಿಲ್ಲ. ನಾನ ದೈವ ಹತಕ ಕುತೋವಾ ಸ್ವಕೀಯ ಬುದ್ಧಿ ತಸ್ಯಾಂ ಮಮ ಜನಾಃ ತು ಕಥಯಂತಿ ಯತ ಚಮತ್ಕಾರಾಃ ಕಲು ಬಹವೋ ಭವಂತಿ ಅಸ್ಮಿನ್ ಜಗತೀ ತಲೆಯಿತೆ. ಅಯ್ಯೋ ಎಂಥ ದುರಾದೃಷ್ಟಾಪನಂದು, ಒಂದು ರೀತಿ ಆ ದೈವವನ್ನು ಬೈತಾ ಇದ್ದಾನೆ.
ನಾನು ಯಾಕೆ ಹೀಗೆ ವರ್ತಿಸ್ತಾ ಇದ್ದೀನಿ, ನನ್ನ ಬುದ್ಧಿ ಅನ್ನೋದು ಎಲ್ಲಾದರೂ ಕೈ ತಪ್ಪಿ ಹೋಗಿದೆಯಾ, ಅವಳ ಹತ್ರನೇ ಹೋಗಿದೆಯಾ. ಒಂದು ರೀತಿ ಜೀವನದಲ್ಲಿ ಈ ಥರದ ಚಮತ್ಕಾರಗಳು ಆಶ್ಚರ್ಯಗಳು ನಡೀತಾನೇ ಇರುತ್ತೆ ಅಂತ ಹೇಳಿ ತನ್ನ ಭಾವನೆಯನ್ನು ಹೇಳ್ತಾ ಇದ್ದಾನೆ. ಯಾಕೆ ನನ್ನ ಬುದ್ಧಿ ಹೀಗಾಗ್ತಾ ಇದೆ ಅಂತ. ಆದರೆ ನಾನು ಎಲ್ಲವನ್ನು ನಂಬೋದಿಲ್ಲ, ಪರಂ ನಾಹಂ ಸರ್ವಂ ವಿಶ್ವಸೀಮಿ, ನಾನು ಯಾವುದನ್ನು ನಂಬೋದಿಲ್ಲ. ಕಥಮಪಿ ಕದಾಚಿತ್ ಅಪಿ ದೇವಃ ಮಯಾ ನ ಪ್ರಾರ್ಥಿತಃ ತಥಾಪಿ ಚಮತ್ಕಾರಃ ಯಃ ಸಮಭವತ್ ಏಕಸ್ಮಿನ್ ದಿನೇ. ಒಂದು ದಿನ ಆ ದೇವರು ಏನಾಯಿತು, ನಾನು ಯಾವ ದೇವರನ್ನು ನಂಬೋದಿಲ್ಲ, ಆದರೆ ಪ್ರಾರ್ಥಿಸದೇ ಇದ್ದರೂ ಕೂಡ ದೇವರು ಒಂದು ರೀತಿ ಚಮತ್ಕಾರ ನಡೆದೇ ಬಿಡ್ತು. ನಿಜವಾಗಿಯೂ ಏನಾಯ್ತದು, ನಡೆದೇ ಬಿಡ್ತು ಒಂದು ದಿನ ಆ ಚಮತ್ಕಾರ. ಏನದು ಚಮತ್ಕಾರ ಅಂತಂದರೆ, ಸಾನನೂ ಸಹ ಅವಳೇನಾ, ಹೌದು ಅವಳೇ, ಸಸ್ಯಾಹ ವಸ್ತ್ರ ವಿಕ್ರಯ ಶಾಲಾಯಾಹ ತರುಣಿ, ಅದೇ ಬಟ್ಟೆ ಅಂಗಡಿಯ ತರುಣಿ, ಮೇ ಸ್ವಪ್ನ ಸುಂದರಿ, ನನ್ನ ಸ್ವಪ್ನ ಸುಂದರಿ, ಸಕೃತ್ ಮಾಂ ದೃಷ್ಟ್ವ ಮದೀಯಂ ಕಾರ್ಯಾಲಯ ಗಚ್ಚತ್, ನನ್ನನ್ನು ಕಾಣಲಿಕ್ಕೆ ನನ್ನ ಆಫೀಸಿಗೆ ಬಂದಿದ್ದಾಳವಳು. ಯದೈವ ದ್ವಾರಿ ಸ್ಥಿತ ಪ್ರತಿಹಾರ ಮಮ ಪ್ರಕೋಷ್ಠಸ್ಯ ಅಭ್ಯಂತರಂ ತಾಂ ಪ್ರಾವೇಶಯತ್, ನ ಕೋಪಿ ಶಬ್ದ ಸ್ಮೃತಿಪಥಂ ಆಯಾತಃ ತಸ್ಯ ಸ್ವಗತ ವಚನಾನಿ ವ್ಯಾಹರ್ತು. ಅವಳು ನನ್ನ ದ್ವಾರದಲ್ಲಿ ಅಂದರೆ ನನ್ನ ಚೇಂಬರಿನ ಬಾಗಿಲಲ್ಲಿ ನಿಂತಿದ್ಲು. ಪ್ರತಿಹಾರ ಅಂದರೆ ಆ ವಾಚ್ಮನ್ ಒಳಗಡೆ ಬಿಟ್ಟ, ಏನಾಗ್ತಾ ಇದೆ, ನನ್ನ ಕೊಠಡಿಗೆ ಅವನು ಕಳಿಸಿದ. ಆಗ ಅವಳನ್ನು ಸ್ವಾಗತಿಸಬೇಕು, ಏನು ಮಾಡಬೇಕು, ಯಾವುದೇ ರೀತಿಯಾದಂಥ ಬಾಯಿಂದ ಮಾತುಗಳು ಕೂಡ ಬರದವನಂತೆ ಆಗಿಬಿಟ್ಟೆ ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂಭಾಗದಲ್ಲಿ ಏನಾಯಿತು, ಕರ್ತವ್ಯತಾ ಮೂಢತೆಯ ಅಭಿಭೂತೋ ಅಹಂ ಅಭವಂ, ನಾನು ಏನು ಮಾಡಬೇಕು, ಅವಳಿಗೆ ಚೇರ್ ಕೊಡಬೇಕು, ಕೂಡಿಸ್ಬೇಕು, ಸ್ವಾಗತ ವಚನವನ್ನು ಹೇಳಬೇಕು, ಬನ್ನಿ ಅಂತಾದರೂ ಕರಿಬೇಕು, ಯಾವುದನ್ನು ಮಾಡ್ತಾ ಇಲ್ಲ ನಾನು. ಪುರಹೇವ ತಿಷ್ಟಂತ್ಯಾಹ ತಸ್ಯಾಂ ತದಭಿಮುಖೆ ಉಪವಿಶ್ಯ ತಾಂ ದ್ರಷ್ಟುಮಪಿ ನಾಹಂ ಅಪಾರಯಂ. ಏನಾಯಿತು, ಅವಳು ನಿಂತಿದ್ದಾಳೆ, ಮುಂಭಾಗದಲ್ಲೇ ಅವಳು ನಿಂತು ಬಿಟ್ಟಿದ್ದಾಳೆ. ಕುಳಿತುಕೊಂಡು ನಾನು ಅವಳನ್ನು ನೋಡಲಿಕ್ಕೆ ಸಮರ್ಥನೂ ಆಗಲಿಲ್ಲ. ನಾನು ಅವಳನ್ನು ನನ್ನ ಮನದಾಳದಲ್ಲಿ ಬಂಧಿಸಿರುವಂತಹ ವಿಷಯ ಏನಾದರೂ ಅವಳಿಗೆ ತಿಳಿದಿದೆಯೋ ಏನು ಅಂಥೇಳಿ ಭಯ ಆಗಲಿಕ್ಕೆ ಶುರುವಾಯಿತು. ನಜಾನೆ ಯದಿತಯ ಜ್ಞಾತಮಿದಂ ಯದಹಂತ ನಿಜ ಹೃದಯ ಪ್ರಕೋಷ್ಠಾಭ್ಯಂತರೇ ಬದ್ವಾ ಸಂರಕ್ಷಿತವಾನಿತಿ. ನನ್ನ ಮನಸ್ಸಿನಲ್ಲಿ ಅವಳನ್ನೇ ಅವಳ ಕನಸನ್ನು ಕಾಣ್ತೀನಿ, ಅವಳ ಪ್ರತಿಬಿಂಬವನ್ನು ಇಟ್ಕೊಂಡಿದ್ದೀನಿ ಅಂಥೇಳಿ ಅವಳಿಗೆ ಏನಾದರೂ ತಿಳಿದಿದೆಯಾ, ಕೋವ ವೇದ ದುರ್ವೇದನೆ ಅಥವಾ ಅದೇನು ಯಾರಿಗಾರು ನೋವನ್ನು ಉಂಟು ಮಾಡ್ತಾ ಇದೆಯಾ, ಯಾರು ಇದನ್ನು ಈ ನೋವನ್ನು ಯಾರು ತಾನೇ ತಿಳಿದಾರು ಅಂದರೆ ಅದೊಂದು ರೀತಿ ಭಯ, ಅವ್ಯಕ್ತ ಭಯ ಅವನಿಗೆ ಕಾಡಲಿಕ್ಕೆ ಶುರುವಾಯಿತು. ಅವನು ಯಾವತ್ತೂ ಆ ರೀತಿ ಮಾಡಿರಲಿಲ್ಲ, ಆದರೆ ಅವಳ ಒಂದು ರೂಪ ಲಾವಣ್ಯ ಅವನನ್ನು ಆ ರೀತಿ ಸೆಳೆದಿತ್ತು. ಮತ್ತೇನಾಗ್ತಾ ಇದೆ, ಸೋಹಂ ವ್ಯವಸ್ಥಾಪಿತ ವಾಕ್ ಕಥಂಚಿತ್ ಸ್ವಾಗತಂ ವ್ಯಾಕೃತ್ಯ ಸ ವಿನಯಮೇವ ಅಪೃಚ್ಛಂ ಕಹ ಸಮಾಚಾರ. ಒಂದು ಸ್ವಲ್ಪ ಸ್ಥೀಮಿತಕ್ಕೆ ಬಂದೆ, ಅಂದರೆ ನಾನು ಮತ್ತೆ ನನ್ನ ಆಫೀಸಿಗೆ ನನ್ನ ಮನಸ್ಸನ್ನು ಇಟ್ಟುಕೊಂಡು ಅವಾಗೇನಾಯಿತು, ಅವನು ನನ್ನ ಮಾತಿನಿಂದ ಏನೋ ಒಂದು ಮಾಡಿ ಅವಳನ್ನು ಸ್ವಾಗತ ಮಾಡಿ ಮತ್ತೇನು ವಿಸ ವಿನಯಮೇವ ಅಪೃಚ್ಛಂ, ವಿನಯಪೂರ್ವಕವಾಗಿ ನಾನು ಕೇಳಿದೆ, ಏನು ಏನು ವಿಚಾರ, ತಾಂ ತುದಿತು ನ ಇಪ್ಸಿತಂ ಮಯಾ ಸತ್ಯಂ ವಕ್ತವ್ಯಂ ಚೇತ್ ಅಹಂ ತಸ್ಯಾಹ ಅಭಿರಾಮಃ ಭವಿತುಮೇವ ಇಷ್ಟವಾನ್. ಏನಾಯಿತು, ಅವನು ಏನು ವಿಷಯ, ಅವಳನ್ನು ನೋಡಿ ನೋಯಿಸಲು ನನಗೆ ಇಷ್ಟ ಆಗಲಿಲ್ಲ, ಅಂದರೆ ಅವಳನ್ನು ತುದಿತು ನ ಇಪ್ಸಿತಂ ಮಯಾ, ನನಗೆ ಅವಳನ್ನು ಯಾಕೋ ನೋಯಿಸ್ಲಿಕ್ಕೆ ಇಷ್ಟಪಡಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಅವಳಿಗೆ ಸಂತೋಷವಾಗಲಿಕ್ಕೆ ಅಂತಲೇ ಅಭಿರಾಮ ಅಂದರೆ ಅವಳಿಗೆ ಸಂತೋಷವನ್ನು ಉಂಟು ಮಾಡಲಿಕ್ಕೇ ನಾನು ಹೆಚ್ಚಾಗಿ ಬಯಸ್ತಾ ಇದ್ದೆ, ಹೊರತು ಅವಳಿಗೆ ಯಾವತ್ತೂ ನೋವು ಉಂಟು ಮಾಡಲಿಲ್ಲ. ಅಹಮಸ್ಮಿ ಶಾಂತಿ ಸುಂದರಸ್ಯ ಪತ್ನಿ ಪ್ರತ್ಯವದತ್ ಸಾ ಶಾಂತಿ, ಅವಳು ನಾನು ಶಾಂತಿ, ಯಾರು ಸುಂದರಸ್ಯ ಪತ್ನಿ, ಅವಳು ಹೇಳ್ತಾ ಇದ್ದಾಳೆ. ಸಾ ಅವದತ್ ಪ್ರತ್ಯವದತ್, ಅವಳು ಪ್ರತಿವಚನವನ್ನು ಹೇಳಿದರು, ನಾನು ಸುಂದರನ ಪತ್ನಿ ಶಾಂತಿ. ಸುಂದರ ಇತಿ ನಾಮಧೇಯಂ ಪರಿಚಿತಪೂರ್ವಂ ಪ್ರತಿಭಾತಿಮಿ, ಯಾವುದು ಸುಂದರ ಎನ್ನುವಂಥ ಹೆಸರನ್ನು ನಾನು ಮೊದಲು ಕೇಳಿದ್ದೀನಲ್ವಾ ಅನ್ನಿಸ್ತಾ ಇದೆ. ಸುಂದರ ಅಸ್ಮಾಕಂ ಗ್ರಾಮಸ್ಯೇವ ಅಭಿಜನ, ಈಗ ಅವನಿಗೆ ಹೊಳಿತು, ಹೌದು ಸುಂದರ ನನ್ನ ಊರಿನ ಅವನು
ಕೆಲಸಗಾರ ಸರಿ ನನ್ನ ಜೊತೆ ಇರುವವ ಊರಿನವನು ಕತಿಭ್ಯಶ್ಚಿತ್ ವರ್ಷೇಭ್ಯ ಪೂರ್ವಂ ಯದೈವ ಸಾ ಮುಂಬಯಿಂ ಸಮಾಗತಃ ಕೆಲವು ವರ್ಷಗಳ ಹಿಂದೆ ಅವನು ಮುಂಬೈಗೆ ಬಂದಿದ್ದ ಅಹಮೇವ ಪ್ರಥಮೋ ಜನಃ ಆಸಂ ಯಹ ತೇನ ಮಿಲಿತಃ ಅಂದರೆ ಮುಂಬೈಯಲ್ಲಿ ಅವನಿಗೆ ಯಾರೂ ಪರಿಚಯ ಇರಲಿಲ್ಲ ನಾನೊಬ್ಬನೇ ಗೊತ್ತಿದ್ದು ಮತ್ತು ನಾನೇ ಮೊದಲೇ ಭೇಟಿ ಆಗಿದ್ದೆ ಅವನನ್ನು ತಸ್ಯಾಪಿತ ಗೋವಿಂದ ಅವನ ತಂದೆ ಗೋವಿಂದ ಕ್ಷೇತ್ರ ಕೃಷಿಕೇಶು ಅನ್ಯತಮಃ ಆಸೀತ್ ನಿಜಗ್ರಾಮೇ ಮೇ ಅಂದರೆ ಕೃಷಿಕರಲ್ಲಿ ಗದ್ದೆಯನ್ನು ಮಾಡುವವರಲ್ಲಿ ಕೆಲಸ ಮಾಡುವವರಲ್ಲಿ ಗದ್ದೆಯಲ್ಲಿ ಅವನು ಒಬ್ಬ ಮತ್ತು ನನ್ನ ಊರಿನಲ್ಲಿ ಅವನಿದ್ದ ಯಾರು ಗೋವಿಂದ ಎನ್ನುವ ಅಸ್ಮಾಭಿಃ ಜ್ಞಾಯತೆ ಸ್ಮ ಯದ್ ಗೋವಿಂದಃ ಬಹುಪತ್ಯಃ ಬಹ್ವಪತ್ಯಃ ನ ಧನಿಕಃ ಆ ಗೋವಿಂದ ನನಗನ್ಸೋ ಮಟ್ಟಿಗೆ ಅವನು ಬಹಳಷ್ಟು ಸಂತತಿಯನ್ನು ಹೊಂದಿದ್ದ ಅಂದರೆ ಬಹಳ ಜನ ಮಕ್ಕಳಿದ್ದರು ಆದರೆ ಅವನು ಧನಿಕನಾಗಿರಲಿಲ್ಲ ಅಂದರೆ ಹಣವಂತ ಆಗಿರಲಿಲ್ಲ ಪರಂ ಸಾಮಾಜಿಕ ದೃಷ್ಟಿಯ ನ ಆಸೀತ್ ಅಸ್ಮಾಸು ಕೋಪಿ ಸಂಬಂಧ ವಿಶೇಷ ಆದರೆ ಅವನಿಗೆ ನನಗೆ ಯಾವುದೇ ಸಂಬಂಧ ವಿಶೇಷ ಅದು ಸಾರಿ ಸಂಬಂಧಗಳು ಇರಲಿಲ್ಲ ಅವನಿಗೆ ನನಗೆ ಆದರೆ ಸಾಮಾಜಿಕ ದೃಷ್ಟಿಯಿಂದ ಅಂದರೆ ನನ್ನ ಊರವನು ಅನ್ನುವ ಒಂದು ಕಾರಣ ಬಿಟ್ಟರೆ ಅವನಿಗೆ ನನಗೆ ಯಾವುದೇ ಲಿಂಕ್ ಇರಲಿಲ್ಲ ವಯಂ ಕ್ಷೇತ್ರ ಸ್ವಾಮಿನಃ ಸೋಪಿ ಕಶ್ಚಿತ್ ಕೃಷಿಕ ಕರ್ಮಕರ ನಾವು ಏನಾಗಿದ್ವಿ ಆ ಇಡೀ ಗದ್ದೆಯ ಒಡೆಯರಾಗಿದ್ವಿ ಅವನಾದರೂ ಆ ಗದ್ದೆಯಲ್ಲಿ ಕೆಲಸ ಮಾಡುವ ಕೃಷಿಕ ಆಗಿದ್ದ ನಮ್ಮ ಗದ್ದೆಯಲ್ಲೇ ಕೆಲಸ ಮಾಡುವ ಕೃಷಿಕ ಆಗಿದ್ದ ಯಾರು ಗೋವಿಂದ ಸರಿ ಅವನ ಮಗನೇ ಈ ಸುಂದರ ಅವನು ನಾನು ಮುಂಬೈಯಲ್ಲಿ ಇದ್ದಾಗ ಅವನೊಮ್ಮೆ ನನ್ನನ್ನು ಬಂದು ಕಂಡಿದ್ದ ಏನೋ ಮೋಸ್ಟ್ಲಿ ಕೆಲಸಕ್ಕಿರಬಹುದು ಅಂಥೇಳಿ ಅವನು ನೆನಪಿಸ್ಕೊಳ್ತಾ ಇದ್ದಾನೆ ಯಾರು ಈ ಕಥೆಯಲ್ಲಿ ಬರುವಂತಹ ಆ ವ್ಯಕ್ತಿ ನೆನಪಿಸ್ಕೊಳ್ತಾ ಇದ್ದಾನೆ ಯಾರು ಶಾಂತಿಯನ್ನು ತನ್ನ ಮನಸ್ಸಿನಲ್ಲಿ ಕನಸಿನಲ್ಲಿ ಇಟ್ಕೊಂಡಿದ್ದಾನೋ ಆ ವ್ಯಕ್ತಿ ಆ ಸುಂದರನನ್ನು ನೆನಪಿಸ್ಕೊಂಡ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಪಾರ್ಟ್ನಲ್ಲಿ ನೋಡೋಣ ಯಾವುದೇ ಶಬ್ದಗಳಲ್ಲಿ ಅರ್ಥ ಆಗದೇ ಇದ್ದಲ್ಲಿ ಏನಾದರೂ ಡೌಟ್ಸ್ ಇದ್ದಲ್ಲಿ ನನಗೊಂದು ಕಾಲ್ ಮಾಡಿರಿ ಇಲ್ಲ ಗೂಗಲ್ ಕ್ಲಾಸ್ ರೂಮ್ನಲ್ಲಿ ನಿಮ್ಮ ಕ್ವಶನನ್ನು ರೈಸ್ ಮಾಡ್ಬೋದು ಸರಿನಾ ಆದಷ್ಟು ಅಭ್ಯಾಸ ಮಾಡಿರಿ ಸೇಫ್ ಆಗಿರಿ ಮತ್ತೆ ಸಿಗೋಣ